ವಿಜಯ ನರಸಿಂಹ ಅವರು ಹುಟ್ಟಿದ್ದು 16/1/1927 ಪಾಂಡವಾಪುರದ ಬಳಿಯ ಹಳೆಯ ಬೀಡು ಗ್ರಾಮದಲ್ಲಿ. ಬದುಕಿನ ಬೈರಾಗಿಯಿಂದ ಹಿಡಿದು ಸಂಜೆಗೆಂಪುವರೆಗೆ ಸುಮಾರು 12 ಕಾದಂಬರಿಗಳನ್ನು ರಚಿಸಿದ ವಿಜಯ ನರಸಿಂಹ ಅವರಿಗೆ ಪುಟ್ಟಣ್ಣನವರ ಸಖ್ಯದಿಂದ ಹಲವಾರು ನಾಟಕಗಳಲ್ಲಿ ಅಭಿನಯಿಸುವ ಒಂದು ಅವಕಾಶ ಸಿಕ್ತು. ಅವರನ್ನು ವ್ಯಾತಕ್ಕೆ ನಾವು ಸಿನಿಮಾದಲ್ಲಿ ಪ್ರಯತ್ನ ಮಾಡಬಾರದು ಅನ್ನೋ ಒಂದು ಆಸೆ ಆಕಾಂಕ್ಷೆಯಲ್ಲಿದ್ದಾಗ ಅವರಣ್ಣ ರಾಮಚಂದ್ರ ಶಾಸ್ತ್ರಿಗಳು ಅವರನ್ನು ಮದ್ರಾಸಿಗೆ ಕರೆಸಿಕೊಂಡು ಜಿ ಎನ್ ವಿಶ್ವನಾಥ ಶೆಟ್ಟಿ ಅಂತ ಹೇಳಿ ಅವರು ಓಹಿಲೇಶ್ವರ ಚಿತ್ರದ ನಿರ್ಮಾಪಕರು ಅವ್ರ ಹತ್ರ ಕರ್ಕೊಂಡೋಗಿ ಹೇಳ್ತಾರೆ, ನೋಡಪ್ಪ ವಿಶ್ವನಾಥ ಶೆಟ್ಟಿ ನಮ್ಮ ಹುಡುಗ ಒಂದೆರಡು ಹಾಡು ಬರೀತಾನೆ ಬರೆಸ್ಕೊ ನೀನು ಬೇಕಾದ್ರೆ ಅಂತ. ಆವಾಗ ಅವ್ರು ಹೇಳ್ತಾರೆ ಆಯಿತು ಬರೀರಿ ಅಂತೇಳಿ. 2 ದಿವಸ ಆಗುತ್ತೆ ಇವರು ಹಾಡು ಬರೆಯೋಕ್ಕಾಗಲಿಲ್ಲ. ಆಮೇಲೆ 3 ದಿವಸ ಇವರು ಒಂದು ಗೀತೆಯನ್ನು ಬರೀತಾರೆ. ಇವರು ಚಲನಚಿತ್ರಕ್ಕೆ ಬರೆದಂತಹ ಮೊದಲನೇ ಗೀತೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೆ ಅನ್ನೋ ಒಂದು ಹಾಡು. ಈ ಓಹಿಲೇಶ್ವರ ಚಿತ್ರ 1956 ತೆರೆಗೆ ಬರುತ್ತೆ. ಘಂಟಸಾಲ ಅವರು ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ ಈ ಒಂದು ಗೀತೆಯನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಗಾಯಕ ಟಿ ರಾಜಾರಾಮ್ ಅವರು. ಸನ್ಮಾನ್ಯ ಬಿಪಿ ಹರೀಶ್, ವಿಧಾನಸಭಾ ಸದಸ್ಯರು ಹರಿಹರ, ಇವರು ಈಗ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೋರ್ಕೊಳ್ತೇನೆ. ಮಧುರ ಮಧುರವಿ
ಮಂಜುಳ ಗಾನ. ಈ ಕಾರ್ಯಕ್ರಮದ ಹೆಸರಿನಲ್ಲೇ ಕನ್ನಡಿಗರಿಗೆ ಏನೋ ಒಂದು ಸಂತೋಷ ಉಂಟಾಗ್ತದೆ. ಇಂತಹ ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಂಥ ಬೆಂಗಳೂರು ದೂರದರ್ಶನ ಕೇಂದ್ರದವರು ಈ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಈ ದಿನ ನಡೆಸಿಕೊಡ್ತಾ ಇರತಕ್ಕಂಥದ್ದು ದಾವಣಗೆರೆಯ ಎಲ್ಲ ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸಿದ್ದೇನೆ. ಈ ಒಂದು ಕಾರ್ಯಕ್ರಮ ಇಡೀ ಕನ್ನಡಿಗರ ಮನಸ್ಸನ್ನು ಗೆಲ್ಲಲಿ. ದಾವಣಗೆರೆಯ ಕಾರ್ಯಕ್ರಮ ಕೂಡ ಕನ್ನಡ ಜನತೆಗೆ ಒಂದು ಒಳ್ಳೆಯ ಹಬ್ಬದ ಊಟದ ರೀತಿಯಲ್ಲಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರದ ಹಿರಿಯ ರಾಜಕಾರಣಿಗಳು, ಮಾಜಿ ಶಿಕ್ಷಣ ಸಚಿವರಾದಂಥ ಸನ್ಮಾನ್ ಶ್ರೀ ನಾಗಮ್ಮ ಕೇಶಮೂರ್ತಿಯವರು, ಹಿರಿಯ ಆದಂಥ ಸನ್ಮಾನ್ ಶ್ರೀ ಮೋತಿ ವೀರಣ್ಣವರು, ಸಿನಿಮಾ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದಂಥ ನನ್ನ ಸ್ನೇಹಿತರಾದಂಥ ಚಿಂದೋಡಿ ಚಂದ್ರಧರವರು, ಡಾಕ್ಟರ್ ನಾಗಪ್ರಕಾಶ್ರವರು, ಬಾಮ ಬಸವರಾಜಯ್ಯನವರು, ಇದರ ಜೊತೆಯಲ್ಲಿ ವಿಜಯ ನರಸಿಂಹರವರ ಪುತ್ರಿ ಹಾಗೂ ಅಳಿಯ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ನಡೆಸಿಕೊಟ್ಟಂತಹ ನಮ್ಮ ಮಹೇಶ್ ಜೋಶಿಯವ್ರಿಗೂ ಕೂಡ ದಾವಣಗೆರೆ ನಗರದ ನಾಗರಿಕರ ಪರವಾಗಿ ನಾನು ಅಭಿನಂದನೆಯನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭವನ್ನು ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂಥ ಹಾಡುಗಳನ್ನು, ನೂರಾರು ಹಾಡುಗಳನ್ನು ವಿಜಯ ನರಸಿಂಹರು ಬರೆದಿದ್ದಾರೆ. ವಿಜಯ ನರಸಿಂಹ ಅವರು ಒಂದ್ಸಲಿ, ತಾವು ಭಾಳ ಜನ ಗೊತ್ತಿರ್ಬೋದು, ಈ ಬೆಂಗಳೂರು ಮೈಸೂರು ರೋಡ್ನಲ್ಲಿ ಮಳೂರು ಅಂತ ಒಂದು ಊರಿದೆ, ಅಲ್ಲಿ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಬಹಳ ಪ್ರಖ್ಯಾತಿಯಾದ ದೇವಸ್ಥಾನ. ಯಾರಾದರೂ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಥವಾ ಬೆಂಗಳೂರಿಂದ ಮೈಸೂರಿಗೆ ಬರಬೇಕಾದ್ರೆ ಚನ್ನಪಟ್ಟಣಕ್ಕೂ ಮದ್ದೂರಿಗೂ ಮಧ್ಯ ಸಿಗುತ್ತೆ. ಆ ದೇವಸ್ಥಾನಕ್ಕೆ ವಿಜಯ ನರಸಿಂಹ ಅವರು ತಮ್ಮ ಕುಟುಂಬ ಸಮೇತ ಹೋಗಿರ್ತಾರೆ. ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ನಿಮಗೆ ಗೊತ್ತಿರುವ ದೇವಸ್ಥಾನದ ಮುಂದೆ ಭಾಳ ಜನ ಭಿಕ್ಷಕರು ಇರ್ತಾರೆ, ಅದರಲ್ಲಿ ಒಬ್ಬರು ಒಂದು ಹಾಡು ಹೇಳ್ತಾ ಇರ್ತಾರೆ. ವಿಜಯ ನರಸಿಂಹ ಅಲ್ಲೇ ನಿಂತ್ಕೊಂಡು ಹಾಡನ್ನು ಸಂಪೂರ್ಣವಾಗಿ ಕೇಳಿ ಆಮೇಲೆ ಕೇಳ್ತಾರೆ, ಈ ಹಾಡು ಯಾರು ಬರೆದಿದ್ದು ಗೊತ್ತಾ ನಿಮಗೆ ಅಂತ. ಅದರಲ್ಲಿ ಒಬ್ಬ ಹೇಳ್ತಾನೆ, ಸ್ವಾಮಿ ವಿಜಯ ನರಸಿಂಹ ಅವ್ರು ಬರೆದಿದ್ದು ಅಂತ. ಅವನಿಗೆ ಗೊತ್ತಿಲ್ಲ ಇವರೇ ವಿಜಯ ನರಸಿಂಹ ಅಂತ. ಆವಾಗ ಅವ್ರ ಪಕ್ಕದಲ್ಲಿದ್ದಾರೆ, ಹೇಳ್ತಾರೆ ಇವರೇ ವಿಜಯ ನರಸಿಂಹ ಅಂತ. ಆ ಮನುಷ್ಯ ಭಿಕ್ಷುಕ ತಕ್ಷಣ ಅಲ್ಲೊಂದು ಹೂವಿನ ಅಂಗಡಿಗೆ ಹೋಗಿ ಒಂದು ಹೂವಿನ ಹಾರ ತೊಗೊಂಬಂದು ಅವರ ಕೊರಳಿಗೆ ಹಾಕಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ನಮ್ಮಂಥ ಭಿಕ್ಷುಕರು ಕೂಡ ಇವತ್ತು ಹಾಡು ಹೇಳುವಂಥ ಹಾಡುಗಳನ್ನು ನನಗೆ ಬರೆದಿದ್ದೀರಾ. ಅದ್ರಲ್ಲಿ ಬರುತ್ತೆ, ನಾ ಕಳ್ಳನಾಗಲಾರೆ ನಾ ಸುಳ್ಳನಾಲ ಹೇಳಲಾರೆ ಅಂತ ಒಂದು ದೇವರ ಮಕ್ಕಳ ಚಿತ್ರದ ಹಾಡು ಕೂಡ ವಿಜಯ ನರಸಿಂಹ ಅವರು ಬರೆದಿದ್ದಾರೆ. ಯಾಕಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಅಂತಹ ಒಂದು ಜನಸಾಮಾನ್ಯರ ಬಾಯಿನಲ್ಲಿ ಕೂಡ ನೆಲೆದಾಡತಕ್ಕಂಥ ಒಂದು ಹಾಡನ್ನು ಅವರು ರಚಿಸಿದ್ದಾರೆ ವಿಜಯ ನರಸಿಂಹ ಅವರು. ಈಗ 1976 ಗೀತಪ್ರಿಯ ಅವರು ಬೆಸುಗೆ ಎನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಆ ಚಿತ್ರದಲ್ಲಿ SP ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ವಸಂತ ಬರೆದನು ಒಲವಿನ ಓಲೆ ಎನ್ನುವ ಒಂದು ಗೀತೆಯೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ. ಹಾಡಲಿಕ್ಕೆ ರಾಮಮೂರ್ತಿ ಮತ್ತು ಪ್ರೇಮಲತಾ ದಿವಾಕರ್ ಅವರು, ಸಂಗೀತ ವಿಜಯ ಭಾಸ್ಕರ್ ಅವರದ್ದು. ಬಿನವೋಲಿ ಚಿಗುರಿತ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತು ಕೋಗಿಲಿ ಪ್ರೇಮಿಗೆ ಓರ್ವಳೆನಲ್ಲಿ ಪ್ರೇಮಿಗೆ ಓರ್ವಳೆನಲ್ಲಿ ಬುಲ
ಮಾವಿನ ಹೋಲಿ ಚಿಗುರಿದ ಎಲೆ ಎಲೆ ಮೇಲೆ ಆನಂದ ಮುಖದಲ್ಲಿ ಹೊಮ್ಮಿ ಚಿಮ್ಮುವ ಆನಂದ ಕಾಲ ಬಗೆ ಬಗೆ ಬಣ್ಣದ ಕಾಮನ ಬಿಲ್ಲು ಎಲ್ಲೆಡೆ ಕಾಣುವ ಕಾಲ ತೋರಿ ತೋಳನು ಬಳಸುವ ಕಾಲ ತೋಳನು ಬಳಸುವ ಕಾಲ ನರಸಿಂಹ ಅವರ ಅಳಿಯ ಇವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಆತ್ಮೀಯರೇ, ತುಂಬಾ ಅನಿರೀಕ್ಷಿತ, ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಕಲಾಕಾರರನ್ನ ಜ್ಞಾಪಿಸಿಕೊಳ್ಳಬಹುದು ಅವರ ಕೃತಿಗಳ ಮೂಲಕ. ಅಮರ ಗೀತೆಗಳನ್ನು ನೀಡಿದಂಥ ವಿಜಯ ನರಸಿಂಹರವರನ್ನು ಈ ಕಾರ್ಯಕ್ರಮದ ಮೂಲಕ ನೆನೆಸಿಕೊಳ್ಳುತ್ತಿರುವುದು ನಮ್ಮ ಒಂದು ಸೌಭಾಗ್ಯ. ಇದೇ ಕಾರಣಕರ್ತರಾದಂಥ ಮಹೇಶ್ ಜೋಶಿಯವರನ್ನ ಮತ್ತೆ ಸಭಿಕರಾದ ನಿಮಗೆ ನಾನು ಮತ್ತೊಮ್ಮೆಯಾಗಿ ವಂದನೆಗಳರ್ಪಿಸ್ತೇನೆ. ಸಾಹಿತ್ಯದಲ್ಲಿ ನಾವು ಹೇಳ್ತೀವಿ, ಈ ಜೀವನ ಮತ್ತು ಸಾಹಿತ್ಯ ಬೇರೆ ಬೇರೆ ಅಲ್ಲ, ಅದೆರಡೂ ಒಂದಾಗಬೇಕು ಅಂತ. ಆದರೆ ಸಾಹಿತ್ಯ ಜೀವನ ಇದೆಯಲ್ಲ, ಬಹಳಷ್ಟು ಸರಿ ದುರ್ಬಲವಾಗಿರುತ್ತದೆ. ಅವರು ಪಟ್ಟ ಪಾಡುಗಳು, ಪಟ್ಟ ಭವನಗಳು, ಎಷ್ಟೋ ರೀತಿ ಅವರ ಕೃತಿಗಳಲ್ಲಿ ಅದು ಮೂಡಿಬರುತ್ತೆ. ಅದು ಪ್ರೇಮ ಇರಬಹುದು, ವಿರಹ ಇರಬಹುದು, ದ್ವೇಷ ಇರಬಹುದು, ಅಂತ ಇದೆಲ್ಲ ತೆಗೆದುಕೊಂಡು ಅದನ್ನ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅದನ್ನು ಗಮನಿಸಿ ರಚಿಸಿದಂಥ ಸದಭಿರುಚಿಯ ಸಾಹಿತಿ ವಿಜಯ ನರಸಿಂಹ. ವಿರಳ ಸಾಹಿತಿ ಅಂತಂದರೆ ಅದು ಅತಿಶಯೋಕ್ತಿ ಆಗಲಾರ್ದು. ಜೀವನದಲ್ಲಿ ಬಹಳ ಕಷ್ಟಪಟ್ಟರು, ಆದರೆ ಅದರಲ್ಲಿ ಕೂಡ ಬದಿಗಿಟ್ಟು ಕನ್ನಡಕ್ಕೆ ಮಾಡಬೇಕು ಅಂತ, ಸೇವೆ ಮಾಡಬೇಕು ಅಂತ ಬೇರೆ ಕ್ಷೇತ್ರಗಳಿಗೆ ಹೋಗಲಿಲ್ಲ. ಅವರು ಕಾದಂಬರಿಕಾರರಾಗಿ, ಪತ್ರಕರ್ತರಾಗಿ, ನಾಟಕಕಾರರಾಗಿ, ದೇವಿ ಆರಾಧಕರಾಗಿ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಅವಕಾಶವನ್ನು ಮಾಡಿಕೊಟ್ಟ, ಅವ್ರ ನೆನಪಿಗಾಗಿ ನನಗೆ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ಮಾತಾಡಿ.
ಸಾಮಾನ್ಯವಾಗಿ ನಾವು ನಮ್ಮ ಯುಗಾದಿ ಹಬ್ಬ ಬಂದಾಗ ಎರಡು ಹಾಡನ್ನು ನಾವು ಜ್ಞಾಪಿಸ್ಕೋತೀವಿ. ಏಕೆಂದರೆ ಸಿನಿಮಾ ಅನ್ನೋದು ನಮ್ಮ ಜೀವನಕ್ಕೆ ಒಂದು ಅವಿಭಾಜ್ಯ ಅಂಗಗಳಲ್ಲಿ ಒಂದಾಗಿದೆ. ಬಹಳಷ್ಟು ನಮ್ಮ ನಿತ್ಯದ ಬದುಕನ್ನು ನಾವು ಸಿನಿಮಾಗಳಿಗೆ ಹೋಲಿಸ್ಕೊಳ್ಳೋದೇ ಜಾಸ್ತಿ, ಸಿನಿಮಾದ ಪಾತ್ರಗಳಿಗೆ ಹೋಲಿಸ್ಕೊಳ್ಳೋದು ಕೂಡ ಜಾಸ್ತಿ. ಕೆಲವೊಂದು ಕೆಲವು ವ್ಯಕ್ತಿಗಳ ದೈನಂದಿನ ಬದುಕಿಗೆ, ಸಂಸಾರಕ್ಕೆ ಈ ಸಿನಿಮಾ, ಅಲ್ಲಿಯ ಪಾತ್ರ, ಅಲ್ಲಿಯ ಸನ್ನಿವೇಶ ಭಾಳ ಹತ್ತಿರವಾಗಿರುತ್ತೆ. ಎರಡು ಹಾಡುಗಳು ನಾನು ಹೇಳಿದೆ, ಒಂದು ದರಾ ಬೇಂದ್ರೆಯವರ ಉಗ ಉಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಮತ್ತೊಂದು ವಿಜಯ ನರಸಿಂಹ ಅವರ ಪ್ರೀತಿನೆಯ ದ್ಯಾವರು ತಂದ ಆಸ್ತಿ ನಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬಾನೆ ದಿನವೂ ನಿತ್ಯ ಉಗಾದಿನೇ. ಇದು ದೂರದ ಬೆಟ್ಟ ಚಿತ್ರದಲ್ಲಿ ಅಳವಡಿಸಿರ್ತಕ್ಕಂಥ ವಿಜಯ ನರಸಿಂಹ ಅವರ ರಚನೆ. 1973 ತೆರೆಗೆ ಬಂದ ದೂರದ ಬೆಟ್ಟ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್ ಅವರದ್ದು. ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ಅದೇ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಆಗಮಿಸಿದ್ದಾರೆ ಎನ್ ಎಸ್ ಗಣೇಶ ಪ್ರಸಾದ್ ಮತ್ತು ಶೈಲಜಾ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿರಿನಲ್ಲೂ ಹಬ್ಬನೇ ದಿನವು ನಿತ್ಯ ಉಗಾದಿನೇ ನನ್ನ ನಿನ್ನ ಪಾಲಿಗೆ.
1984ರಲ್ಲೇ ಎಸ್ ಆರ್ ಪುಟ್ಟಣ ಕಣಗಾಲವರು ನಿರ್ದೇಶನ ಮಾಡಿದಂತಹ ಅಮೃತಗಳಿಗೆ ಅನ್ನೋ ಚಿತ್ರಕ್ಕೆ ವಿಜಯ ನರಸಿಂಹ ಅವರು ಒಂದು ಹಾಡನ್ನು ಬರೀತಾರೆ, ಪಾರ್ವತಿ ಪರಶಿವನ ಪ್ರಣಯ ಪ್ರಸಂಗ ಅನ್ನುವ ಹಾಡು. ಈ ಒಂದು ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನೃತ್ಯದ ಮೂಲಕ ಬೆಂಗಳೂರಿನ ಸಪ್ತಸ್ವರ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್ನ ವಿದ್ಯಾರ್ಥಿನಿಯರು ಶಾಲಿನಿ ಪರಮೇಶ್, ಅಶ್ವಿನಿ, ಶ್ರೀನಿಧಿ, ಚೈತ್ರ, ಅನುಶೇಖರ್, ಕಾಮ್ಯ, ರಕ್ಷಾ, ವರ್ಣ, ಕೃತಿ, ಹರ್ಷಿತಾ ಇವರೊಂದಿಗೆ ಪ್ರಸನ್ನ ಕುಮಾರ್, ನೃತ್ಯ ಸಂಯೋಜನೆ ಶ್ರೀಮತಿ ಮಂಜುಳಾ ಪರಮೇಶ್ ಅವರದ್ದು. ಪಾರ್ವತಿ ಪರಶಿವರ ಪ್ರಣಯ ಪ್ರಸಂಗ ಶೃಂಗಾರ ಧಾರೆಯ ನಾಟ್ಯರಂಗ. ಶವಾಯಿತು ಶಿವನ ಮನ ಕಾಮನು ಹುಡಿದ ಬಾಣ ಪರವಶವಾಯಿತು ಶಿವನ ಮನ ಮನೋಹರಿ ಮಹೇಶ್ವರಿ ಎಂದನು ಆಜಟಾಧಾರಿ ಎಂದನು ಆಜಟಾಧಾರಿ ಪಾರ್ವತಿ ಪರಶಿವರ ಪ್ರಣಯ ಪ್ರಸಂಗ ಶೃಂಗಾರಧಾರಿಯ
ಪ್ರಸಂಗ ಶೃಂಗಾರ ಧಾರೆಯ ನಾಟ್ಯರಂಗ ಪಾರ್ವತಿ ಪರಶಿವನ ಪ್ರಣಯ ಪ್ರಸಂಗ ಶೃಂಗಾರ ಧಾರೆಯ ನಾಟ್ಯರಂಗ ಮಧುರ ಮಧುರವಿ ಮಂಜುಳಗಾನ ಮಧುರ ಮಧುರವಿ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳಗಾನ ಸಿರಿ ಸಂಭ್ರಮ ಸ್ವರ ಬೆರೆಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಮಧುರ ಮಧುರವೇ ಮಂಜುಳಗಾನ ಹೃದಯ ತಣಿಸುವ